Hi friends, welcome back to my channel Squad ನಾನು ಈ ಝೂ ಆಫ್ ಕರ್ನಾಟಕನ ಯಾವ ರೀತಿ ಯೂಸ್ ಮಾಡಿಕೊಂಡು ಈಗ ಮೃಗಾಲಯದ ಪ್ರಾಣಿಗಳನ್ನ ಯಾವ ರೀತಿ ಅಡಾಪ್ಟ್ ಮಾಡಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋನ ನೀವು ಚೆಕ್ ಮಾಡ್ಕೊಬೋದು ನನ್ನ ಚಾನಲಲ್ಲಿ ಸೊ ಅದನ್ನ ಯಾವ ರೀತಿ ನಾವು ಲಾಗಿನ್ ಆಗಿ ಝೂ ಆಫ್ ಕರ್ನಾಟಕದಲ್ಲಿ ಯಾವ್ಯಾವ ರೀತಿ ಪ್ರಾಣಿಗಳಿವೆ ಯಾವ್ಯಾವ ರೇಟಲ್ಲಿ ನಾವು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೋಬೋದು ಎಷ್ಟೆಷ್ಟು ಎಮೌಂಟ್ ಇದೆ ಅಂತ ಇವತ್ತು ತೋರಿಸ್ತಿದ್ದೀನಿ ಸೊ ಸ್ಟಾರ್ಟಿಂಗು ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಝೂ ಆಫ್ ಕರ್ನಾಟಕ ಅನ್ನೋಂಥ ಒಂದು ಆ್ಯಪ್ ಇದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿದ ನಂತರ ಅಲ್ಲಿ ನಿಮಗೆ ಸೈನ್ ಇನ್ ಅಕೌಂಟ್ ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು ಬೇಕು ನೀನು ನಂಬರ್ ಮತ್ತು ಒಂದು ಪಾಸ್ವರ್ಡ್ನ ಹಾಕೊಂಡು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಗೆಟ್ ಸ್ಟಾರ್ಟೆಡ್ ಅಂತ ಸ್ಟಾರ್ಟಿಂಗ್ ಬರುತ್ತೆ ಸೊ ಅದನ್ನ ಸ್ಟಾರ್ಟ್ ಮಾಡೋದು ನಾನು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿ ಗೆಟ್ ಸ್ಟಾರ್ಟೆಡ್ ಮಾಡಿದ್ದೀನಿ ಸೊ ನನಗೆ ಈ ಫಸ್ಟೊಂದು ನೆಕ್ಸ್ಟು ಸ್ಟೆಪ್ಪು ವಾಲ್ಪೇಪರ್ ಆಗಿರಲಿ ಅಥವಾ ಪ್ರಾಣಿಗಳ ಪಿಕ್ಚರ್ಸ್ ಆಗಿರಲಿ ಸಿಕ್ತಿದೆ ಸೊ ಇಲ್ಲಿ ನೋಡಿ ಸ್ಟಾರ್ಟ್ ಅಡಾಪ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಕೆಳಗಡೆ ಸ್ಟಾರ್ಟ್ ಡೊನೇಟಿಂಗ್ ಅಂತಲೂ ಆಪ್ಷನ್ ಇದೆ ಸೊ ನಾವು ಅಡಾಪ್ಟ್ ಮಾಡೋದ ಕಾರಣ ಇಲ್ಲಿ ನಾವು ಸ್ಟಾರ್ಟ್ ಅಡಾಪ್ಟಿಂಗ್ನ ಪ್ರೆಸ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಝೂಗಳಿವೆ ಈಗ ಚಿಲ್ಡ್ರನ್ ಪಾರ್ಕ್ ಆ್ಯಂಡ್ ಮಿನಿ ಝೂ ಅಂತ ಇದೆ ಸೊ ಶ್ರೀ ಚಾಮರಾಜೇಂದ್ರ ಜು ಜೂಲಾಜಿಕಲ್ ಗಾರ್ಡನ್ ಅಂತ ಇದು ಮೈಸೂರಲ್ಲಿದೆ ಈ ರೀತಿ ಬ್ಯಾಂಗ್ಳೂರಲ್ಲಿ ಹಂಪಿಲಿ ಶಿವಮೊಗ್ಗದಲ್ಲಿ ಚಿತ್ರದುರ್ಗದಲ್ಲಿ ಬೆಳಗಾವಿಯಲ್ಲಿ ಗದಗಿನಲ್ಲಿ ಹಾಗೂ ದಾವಣಗೆರೆಯಲ್ಲಿ ಈ ಝೂಗಳಿವೆ ಅವರು ನಮ್ಮ ಈ ಪ್ರೀವಿಯಸ್ ವೀಡಿಯೋ ನಮ್ಮ ದರ್ಶನ್ ಅವರ ವಿಡಿಯೋ ಪ್ರಕಾರ ಈ ಝೂಗಳಲ್ಲಿ ಯಾವುದೇ ರೀತಿಯ ಪ್ರಾಣಿಗಳನ್ನ ನಾವು ಒಂದು ವರ್ಷಕ್ಕಾಗಿ ನಾವು ಅಡಾಪ್ಟ್ ಮಾಡ್ಕೋಬೋದು ಸೊ ಕೋವಿಡ್ ನೈನ್ಟೀನ್ ಇರೋ ಕಾರಣ ನಾವು ಇದಕ್ಕೊಂದು ಸಹಾಯ ಮಾಡ್ಬೋದು ಸೊ ಇನ್ನು ಪ್ರೊಸೀಜರ್ ಫಾಲೋ ಮಾಡೋಣ ಬನ್ನಿ ಈಗ ನಾನು ಫಾರ್ ಎಕ್ಸಾಂಪಲು ನಾನು ಮೈಸೂರು ತಗೋತಿದ್ದೀನಿ ಮೈಸೂರಲ್ಲಿ ಒಂದು ನೂರ ಸ್ಪೀಸಿಸ್ ಇವೆ ಅಷ್ಟು ಥರದ ಸ್ಪೀಸಿಸ್ಗಳು ಅಲ್ಲಿ ಪ್ರಾಣಿಗಳಾದಾಗಿ ಸಾಕ್ತಾ ಇದ್ದಾರೆ ಸೊ ಸ್ಟಾರ್ಟ್ ಅಡಾಪ್ಟಿಂಗ್ ಮಾಡೋಣ ಮನಿ ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ಅಂದರೆ ಎಮೌಂಟ್ ಮೆನ್ಷನ್ ಮಾಡಿರ್ತಾರೆ ಅಂದರೆ ತೌಸಂಡಿಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಇರುವ ಇಲ್ಲಿ ಲೀಸ್ಟೆಡ್ ಮಾಡಿರ್ತಾರೆ ಇಲ್ಲಿ ಫೈ ತೌಸಂಡಿಂದ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇರುವಂಥ ಪ್ರಾಣಿಗಳನ್ನ ಲೀಸ್ಟ್ ಔಟ್ ಮಾಡಿರ್ತಾರೆ ಇಲ್ಲಿ ಟೆನ್ ತೌಸಂಡಿಂದ ಫಿಫ್ಟೀನ್ ತೌಸಂಡ್ವರ್ಗಿರೋ ಪ್ರಾಣಿಗಳನ್ನ ಲೀಸ್ಟ್ ಮಾಡಿರ್ತಾರೆ ಹಿಂಗೆ ಒ ಟ್ವೆಂಟಿ ತೌಸಂಡಿಂದ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇರುವಂಥ ಪ್ರಾಣಿಗಳನ್ನ ಲೀಸ್ಟಡ್ ಮಾಡಿರ್ತಾರೆ ಸೊ ನಮಗೆ ಯಾವ ರೀತಿ ಕೆಟಗರಿ ಬೇಕು ಆ ಕೆಟಗರಿಗೆ ಹೋಗ್ಬಿಟ್ಟು ನಾವು ಯಾವ ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಬೋದು ಫಾರ್ ಎಕ್ಸಾಂಪಲ್ ನಾನೀಗ ಈಗ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ಹೋಗ್ತಿದ್ದೀನಿ ಸೆಲೆಕ್ಟ್ ಎನಿಮಲ್ ಅಂತಿದೆ ಅದನ್ನ ಸೆಲೆಕ್ಟ್ ಮಾಡಿದೀನಿ ಸೊ ಇಲ್ಲಿ ನೋಡಬಹುದು ನೀವು ಕಾಮನ್ ರಾಟ್ ರಾಟ್ ಸ್ನೇಕ್ ತೌಸಂಡ್ ರುಪೀಸ್ ಇದೆ ಅಂದರೆ ನಾವು ಒಂದು ವರ್ಷಕ್ಕೆ ಈ ಕಾಮನ್ ರಾಟ್ ಸ್ನ್ಯಾಕಿಗೆ ತೌಸಂಡ್ ರುಪೀಸ್ ಕೊಟ್ಟು ಅಡಾಪ್ಟ್ ಮಾಡಿಕೊಂಡ್ರೆ ಸೊ ಆ ತೌಸಂಡ್ ರುಪೀಸ್ನ ಇದ್ರ ಫುಡ್ಡಿಗೆ ಅಥವಾ ಮೇಂಟೆನೆನ್ಸ್ಗೆ ಅವರು ಉಪಯೋಗಿಸ್ಕೊಳ್ತಾರೆ ಸೊ ಈ ರೀತಿ ನೋಡಿ ವೈಟ್ ಥ್ರೋಟೆಡ್ ಮುನಿಯಾ ಅದ ಪಿಕಾಕ್ ವೈಟ್ ನೀವೆಲ್ಲ ನೋಡಬಹುದು ರೇಟ್ಗಳೆಲ್ಲ ಯಾವ ರೀತಿ ಇದೆ ಅಂತ ಈ ರೀತಿ ರೇಟ್ಗಳಿರುತ್ತೆ ಇರುತ್ತೆ ಸೊ ನೀವು ನಿಮ್ಗೆ ಯಾವುದು ನಿಮಗೆ ಸೂಟಿ ಅನ್ಸುತ್ತೆ ನೀವು ಯಾವ್ದು ನೀವು ಆಫರೆಬಲ್ ಅನ್ಸ್ತೀರ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನೋಡಿ ಕಿಂಗ್ ಕೋಬ್ರಾ ಇದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಗೂಸ್ ಇದೆ ಬವ್ ಅಂತೀವಲ್ಲ ಅದು ಟೂ ತೌಸಂಡ್ ರುಪೀಸ್ ಇದೆ ಸೊ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ರೆಡ್ ಲಾರಿ ಇದೆ ದಟ್ ಇಸ್ ಟೂ ತೌಸಂಡ್ ಇದೆ ಹಂಗೆ ಇಲ್ಲಿ ತನಕನೂ ಇದೆ ಅಂದ್ರೆ ಕೆಳಗಿನವರೆಗೂ ಅಂದ್ರೆ ಫೆಂಚ್ ಇದೆ ನೋಡಿ ತೌಸಂಡ್ ರುಪೀಸು ನಾವು ಬೈಕರ್ ಮಾಡ್ಕೋಬೋದು ರೆಡ್ ಅದ್ವಾತ್ ಇದೆ ತೌಸಂಡ್ ರುಪೀಸು ಲವ್ ಬೋರ್ಡ್ ಇಷ್ಟು ಪಡೋ ಲವ್ ಬೋರ್ಡ್ನ ಇದು ಮಾಡ್ಕೋಬೋದು ಈ ರೀತಿ ಪ್ರತಿ ಒಂದ್ ಲಿಸ್ಟ್ ಮಾಡಿರ್ತಾರೆ ಸೊ ನಾವಿಲ್ಲಿ ಪ್ಲಸ್ ಸಿಂಬಲ್ ಕಾಣ್ತೀವಿ ಇದೆಯಲ್ಲ ಈ ಪ್ಲಸ್ ಸಿಂಬಲ್ನ ಒತ್ತಿದ್ರೆ ಒನ್ ಇಯರ್ ಟೂ ಇಯರ್ ಅಂತ ತೋರಿಸುತ್ತೆ ಸೊ ಈ ಮೈನಸ್ ಸಿಂಬಲ್ನ ಓದ್ತಿದ್ರೆ ಒನ್ ಮೈನಸ್ ಒನ್ ಇಯರ್ ಜೀರೋ ಇಯರ್ ಅಂತ ತೋರಿಸುತ್ತೆ ಅಂದರೆ ಎಷ್ಟು ಇಯರ್ ನಮಗೆ ಬೇಕೋ ಅಷ್ಟು ಇಯರ್ ನಾವು ಅಡಾಪ್ಟ್ ಮಾಡ್ಕೊಬೋದು ಸೊ ಇದನ್ನ ನಾವು ಹಿಂಗೆ ಹೋಗ್ಬಿಟ್ಟು ನೆಕ್ಸ್ಟ್ ನೋಡಿ ಒನ್ ಇಯರ್ ಅಂತ ಕೊಟ್ಟು ನೋಡಿ ಟೋಟಲ್ ಎಮೌಂಟು ತೌಸಂಡ್ ರುಪೀಸ್ ಅಂತ ತೋರಿಸುತ್ತೆ ಸೊ ಅಲ್ಲಿ ನಾನು ಪ್ರೊಸೀಡ್ ಅಂತ ಕೊಡ್ತೀನಿ ಪ್ರೊಸೀಡ್ ಅಂತ ಕೊಟ್ಟಾಗ ಇಲ್ಲಿ ಟೋಟಲ್ ಎಮೌಂಟ್ ಅಂತ ಬರುತ್ತೆ ಮೆನ್ಷನ್ ಮಾಡುತ್ತೆ ಯಾವ ನಾವು ಇಂದ ಯಾವ ಪ್ರಾಣಿ ಅಥವಾ ಇದನ್ನು ನಾವು ಎತ್ಕೋತಿದ್ದೀವಿ ವಿತ್ ಎಮೌಂಟ್ ನನ್ನ ಮೆನ್ಷನ್ ಮಾಡುತ್ತೆ ಸೊ ನೆಕ್ಸ್ಟ್ ಹೋಗ್ತೀನಿ ನೋಡ್ಕೊಳ್ಳಿ ಈಗ ನೆಕ್ಸ್ಟ್ ಹೋಗ್ತೀನಿ ಸೊ ಇಲ್ಲಿ ನೇಮ್ ಏನು ಸಿಟಿ ಯಾವುದು ಇಮೇಲ್ ಐ ಡಿ ಯಾವುದು ಏನು ಆಮೇಲ್ ಅಂತೆಲ್ಲ ಫುಲ್ ಕೊಡಬೇಕು ಡೂ ಯು ವಾಂಟ್ ಯುವರ್ ಡೀಟೇಲ್ಸ್ ನೇಮ್ ಸಿಟಿ ಟು ಟು ಡಿಸ್ಪ್ಲೈ ಆನ್ ಅ ಬೋರ್ಡ್ ನೆಕ್ಸ್ಟ್ ಟು ಅನ್ನ ಎನಿಮಲ್ ಎನ್ಕ್ಲೋಜರ್ಸ್ ನಿಮ್ಗೆ ಏನಾದರೂ ನಿಮ್ಮ ನೇಮ್ ಆಗಲಿ ಅಥವಾ ಏನಾಗಲಿ ಆ್ಯಡ್ ಮಾಡಬೇಕಾ ಅಲ್ಲೆಲ್ಲ ಇದು ಮಾಡಬೇಕಾ ಅಂತ ಎಸ್ ಅವ್ರನ್ನೂ ಅಂತ ಕೊಡ್ಕೋಬೇಕು ಇವೆಲ್ಲ ಫಿಲ್ ಮಾಡಿ ಪ್ರೊಸಿಡ್ ಟು ಪೇಗ್ ಹೋಗಬೇಕು ಅಲ್ಲಿ ಎಮೌಂಟ್ನ ನೀವು ಪೇ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈಗ ನೋಡಿ ನಾನು ಫಿಲ್ ಮಾಡ್ತೀನಿ ಈಗ ನೋಡಿ ಇಲ್ಲಿ ಬರುತ್ತೆ ಎಸ್ ಆರ್ ನೋ ಅಂತ ಕೊಟ್ಬಿಟ್ಟು ಈಗ ಸುಮ್ಮನೆ ಪ್ರೊಸಿಡ್ ಟು ಪೇ ಅಂತ ಹೋಗಬೇಕು ಅಲ್ಲಿ ಪ್ರೊಸಿಡ್ ಟು ಪೇಗೆ ಬಂದಾಗ ನೋಡಿ ಲೋಡಿಂಗ್ ಆಗ್ತಿದೆ ಸೊ ನೀವು ಯಾವ ರೀತಿಲಿ ನೋಡು ಫೋನ್ ಪೇ ವ್ಯಾಲೆಟ್ ಮಾಡ್ಬೋದು ಯು ಪಿ ಐ ಜಿ ಪೇ ಮಾಡ್ಬೋದು ಕಾರ್ಡ್ ಕೊಡ್ಬೋದು ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ಟು ಇ ಎಮ್ ಐ ಪೇ ಲೇಟರು ಈ ರೀತಿ ಯಾವುದೇ ರೀತಿಯಾದ್ರೂ ನಾವು ಇದು ಮಾಡ್ಕೊಬೋದು ನೋಡಿ ಬ್ಯಾಕ್ ಹೋಗ್ತಿದ್ದೀನಿ ಅಂದರೆ ನಂಗೆ ಪೇ ಮಾಡಬೇಕು ಇದು ಮಾಡಬೇಕು ಅಂತೇಳಿದ್ರೆ ಈ ರೀತಿ ನೀವು ಯೂಸ್ ಮಾಡ್ಕೋಬೋದು ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಎನಿ ನಿಮಗೆ ಅರ್ಥ ಆಗಲಿಲ್ಲ ಅದೇ ಎನಿ ರೀತಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ನಾವು ನೆಕ್ಸ್ಟ್ ಪ್ರೊಸೀಜರ್ನ ಫಾಲೋ ಮಾಡೋಣ ಆ್ಯಂಡ್ ಥ್ಯಾಂಕ್ ಯು ಆದಷ್ಟು ನಮ್ಮ ಈ ಕೋವಿಡ್ ನೈನ್ಟೀನಲ್ಲಿ ಪ್ರಾಣಿಗಳಿಗೆ ಹೆಲ್ಪ್ ಮಾಡಿ ನಿಮ್ಗೆ ಯಾವ್ದು ಕೈಲಾಗುತ್ತೋ ಆ ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ನಮ್ಮ ಪ್ರಾಣಿ ಸಂಕುಲನ ಮುಂದಿನ ಪೀಳಿಗೆಗೆ ಕಾಪಾಡೋಣ Internet. so please subscribe my channel and encourage us uh, please please subscribe and share and like thank you